ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ಸ್ಪೆಷಲ್ ರೆಸಿಪಿ ಏನಂದರೆ ಬೇಸನ್ ಸೂಜಿ ಲಡ್ಡುವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮಾಡೋ ವಿಧಾನ ಕೂಡ ತುಂಬಾ ಸಿಂಪಲ್ ಆಗಿದೆ ಈ ರೆಸಿಪಿಯನ್ನು ಹಬ್ಬದ ಟೈಮ್ನಲ್ಲಿ ಕೂಡ ಮಾಡ್ಕೋಬೋದು ಹಾಗೆ ಉಪವಾಸ ಟೈಮ್ನಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗಿದ್ರೆ ಮಾಡೋ ವಿಧಾನ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ನಷ್ಟು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೇನೆ ನಂತರ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಳ್ಬೇಕು ನಂತರ ನಾವು ಯಾವ ಅಳತೆಯಲ್ಲಿ ರವೆ ತೆಗೆದುಕೊಂಡಿರುತ್ತೇವೆ ಅದರ ಎರಡರಷ್ಟು ಬೆಲ್ಲವನ್ನು ತೆಗೆದುಕೊಳ್ಬೇಕು ಸ್ವಲ್ಪ ಮನೆಯಲ್ಲಿರುವ ಯಾವುದಾದರೂ ಡ್ರೈ ಫ್ರೂಟ್ಸನ್ನು ತೆಗೆದುಕೊಳ್ಳಿ ನಂತರ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿಯನ್ನು ತೆಗೆದುಕೊಂಡಿದ್ದೇನೆ ಅರ್ಧ ಕಪ್ಪು ತುಪ್ಪವನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಚಿರೋಟಿ ರವೆ ಮತ್ತು ಅದೇ ಪ್ರಮಾಣದಲ್ಲಿ ತೆಗೆದುಕೊಂಡಿರುವ ಕಡಲೆ ಹಿಟ್ಟನ್ನು ಹಾಕಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಇದನ್ನು ಸ್ಪೂರ್ಣ ಸಹಾಯದಿಂದ ಈ ರೀತಿಯಾಗಿ ಕಂಟಿನ್ಯೂಯಸ್ಲಿ ತಿರುಗಿಸ್ತಾ ಇರಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಇದನ್ನು ಎಲ್ಲಿವರೆಗೆ ಹುರಿದುಕೊಳ್ಬೇಕು ಅಂದರೆ ಕಡಲೆ ಹಿಟ್ಟಿನ ಫ್ಲೇವರ್ ಬರಬೇಕು ಅಲ್ಲಿವರೆಗೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರಿದುಕೊಳ್ಳಿ ಮಧ್ಯ ಮಧ್ಯೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಹುರಿದುಕೊಳ್ಳಿ ಹೀಗೆ ತುಪ್ಪವನ್ನು ಹಾಕಿ ಹುರಿದುಕೊಳ್ಳೋದ್ರಿಂದ ಲಾಡು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಕಡಲೆ ಹಿಟ್ಟು ಮತ್ತು ರವೆಯನ್ನು ಈ ರೀತಿಯಾಗಿ ಹುರಿದುಕೊಳ್ಳೋದ್ರಿಂದ ಕಲರ್ ಚೇಂಜ್ ಆಗ್ತಾ ಹೋಗಿ ಹೀಗೆ ಫ್ಲೇವರ್ ಬರುತ್ತೆ ಆವಾಗ ಲಾಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೀಗೆ ಇದನ್ನು ಕಂಟಿನ್ಯೂಯಸ್ಲಿ ತಿರುಗಿಸ್ತಾ ಹುರಿದುಕೊಳ್ಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಹೀಗೆ ಮಧ್ಯೆ ನಾನು ಎರಡು ಸಾರಿ ತುಪ್ಪವನ್ನು ಹಾಕಿಕೊಂಡು ಹುರಿದುಕೊಳ್ತಾ ಇದ್ದೇನೆ ಈಗ ಹುರಿದುಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪನೇ ಫ್ಲೇವರ್ ಬರ್ತಾ ಇದೆ ನಂತರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಚುಮ್ಮಿಸ್ಕೋಬೇಕು ಹೀಗೆ ಎರಡರಿಂದ ಮೂರು ಬಾರಿ ಮಧ್ಯದಲ್ಲಿ ನೀರನ್ನು ಈ ರೀತಿಯಾಗಿ ಚುಮ್ಮಿಸ್ತಾ ಹುರಿದುಕೊಳ್ಳಿ ಈ ರೀತಿಯಾಗಿ ಮಾಡೋದ್ರಿಂದ ಲಾಡು ಉದುರು ಉದುರಾಗಿ ಬರುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಒಣ ಕೊಬ್ಬರಿ ತುರಿಯನ್ನು ಹಾಕಿಕೊಂಡು ಹುರಿದುಕೊಳ್ತಾ ಇದ್ದೇನೆ ಹೀಗೆ ಒಣ ಕೊಬ್ಬರಿಯನ್ನು ಹಾಕಿಕೊಳ್ಳೋದ್ರಿಂದ ಲಾಡು ತಿನ್ನಬೇಕಾದ್ರೆ ಕೊಬ್ಬರಿ ಬಾಯಿಗೆ ಸಿಕ್ಕರೆ ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಕಟ್ ಮಾಡಿದ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದು ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್ ಹೀಗೆ ಇದನ್ನು ಕಡಿಮೆ ಉರಿ ಇಟ್ಟು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರಿದುಕೊಳ್ಬೇಕು ಆವಾಗ ಲಾಡು ತುಂಬಾ ಸೂಪರಾಗಿ ಬರುತ್ತೆ ನೋಡಿ ಇವಾಗ ಇದು ಹುರಿದುಕೊಳ್ಳೋದು ಆಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ ಇವಾಗ ನಾನು ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ನಾವು ಯಾವ ಅಳತೆಯಲ್ಲಿ ರವೆಯನ್ನು ತೆಗೆದುಕೊಂಡಿರ್ತೇವೆ ಅದರ ಎರಡರಷ್ಟು ಬೆಲ್ಲವನ್ನು ತೆಗೆದುಕೊಳ್ಬೇಕು ಯಾವ ಕಪ್ನ ಅಳತೆಯಲ್ಲಿ ತೆಗೆದುಕೊಂಡಿರುತ್ತೇವೆ ಅದರ ಅರ್ಧದಷ್ಟು ನೀರನ್ನು ಹಾಕಿಕೊಳ್ಬೇಕು ನೋಡಿ ಇವಾಗ ಬೆಲ್ಲವನ್ನು ಕರಗಿಸಲಿಕ್ಕೆ ಇದ್ದೇನೆ ನೋಡಿ ಇವಾಗ ಸ್ಪೂನ ಸಹಾಯದಿಂದ ಈ ರೀತಿಯಾಗಿ ತಿರುಗಿಸಿಕೊಳ್ಳಿ ಸ್ವಲ್ಪ ಸ್ವಲ್ಪ ನೋಡಿ ಬೆಲ್ಲ ಕರಗ್ತಾ ಇದೆ ಈ ಲಾಡುಗೆ ಪಾಕ ಮಾಡಿಕೊಳ್ಳುವ ಅವಶ್ಯಕತೆ ಏನಿಲ್ಲ ಈ ಬೆಲ್ಲ ಕರಗಿದರೆ ಸಾಕು ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಹೀಗೆ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಸಿಕೊಂಡ್ರೆ ಸಾಕು ಬೆಲ್ಲ ಕರಗಿಬಿಡುತ್ತೆ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಬಂದರೆ ಸಾಕು ಇದು ರೆಡಿಯಾಗಿದೆ ಬೆಲ್ಲ ಇಷ್ಟ ಆಗದೆ ಇರೋರು ಸಕ್ಕರೆ ಪೌಡರನ್ನು ಕೂಡ ಹಾಕಿಕೊಳ್ಬೋದು ಮೇಲೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ ಇವಾಗ ನಾನು ಬೆಲ್ಲದ ಪಾಕವನ್ನು ಆಗಲೇ ರೆಡಿ ಮಾಡಿಕೊಂಡ ಲಾಡು ಮಿಶ್ರಣಕ್ಕೆ ಹಾಕಿಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದನ್ನು ಈಗ ಸ್ಪೂರ್ಣ ಸಹಾಯದಿಂದ ಈ ರೀತಿಯಾಗಿ ತಿರುಗಿಸ್ತಾ ಇರಿ ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇರುವಾಗಲೇ ಈ ಪಾತ್ರೆಗೆ ಹಾಕಿಕೊಳ್ಬೇಕು ಆವಾಗ ಬೆಲ್ಲವನ್ನು ಚೆನ್ನಾಗಿ ಹೀರಿಬಿಡುತ್ತೆ ಇದನ್ನು ಒಂದು ಗಂಟೆ ಆರಲಿಕ್ಕೆ ಬಿಡಬೇಕು ನೋಡಿ ಒಂದು ಗಂಟೆ ನಂತರ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ ನೋಡಿ ಇವಾಗ ಒಂದೊಂದೇ ಲಾಡುವನ್ನು ಕಟ್ಕೊಳ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲರು ಕೂಡ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೀಗೆ ಎಲ್ಲವನ್ನು ಲಾಡು ಕಟ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಸನ್ ಸೂಜಿ ಲಾಡು ಮಾಡೋದು ಎಷ್ಟು ಈಸಿ ಅಂತ ಖಂಡಿತ ನೀವು ಕೂಡ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು